बेलगाम जिले में आज फिर 22 कोरोना मरीज पाए गए। जिले में दिन ब दिन बढ़ती मरीजों की तादाद ने बढ़ा दी है परेशानी। मार्च में बेलगाम जिले के मुख्तलिफ तालुका जा से तकरीबन 38 लोग अजमेर गए हुए थे। आइन इसी वक्त देश भर में लॉकडाउन किया गया तो ये 38 मुसाफिर वहीं फंस गए और इत्तला के मुताबिक इन्हें वहीं क्वारंटाइन भी किया गया और तकरीबन एक महीने बाद जांच वगैरह करवा कर डॉक्टर सर्टिफिकेट के साथ राजस्थान डीसी का परमिशन लेटर लेकर ये मुसाफिर कर्नाटक पहुंच गए थे, जिसकी न्यूज़ बेलगाम एक्सप्रेस ने दिखाई थी। इत्तला के मुताबिक जिला इंतजामिया ने इन्हें निपानी के मुरारजी देसाई रेसिडेंशियल स्कूल में क्वारंटीन किया गया। मई 2 को ये मामला हुआ और मई 7 तारीख को इन सब के गले का लॉब जांच के लिए भेजा गया। आज जब इनकी रिपोर्ट आई तो इन 38 मुसाफिरों में 30 लोग कोरोना पॉजिटिव पाए गए, जिनमें 22 लोग बेलगाम जिले से हैं जबकि 8 मरीज बागलकोट से बताए गए हैं। जिला इंतजामिया के मुताबिक ये मुसाफिर अपने साथ डॉक्टर सर्टिफिकेट लेकर आए थे, लेकिन इंतजामिया ने इस सर्टिफिकेट पर भरोसा न करते हुए इनकी दोबारा जांच का हुक्म दिया और इन्हें क्वारंटाइन किया गया। कहा जा रहा है कि अगर इन्हें सर्टिफिकेट की बिना पर छोड़ दिया जाता तो आज जिले के मुख्तलिफ तालुका जात में ये लोग फैल गए होते, जो काफी खतरनाक साबित होता। निपानी पुलिस और बेलगाम डिप्टी कमिश्नर ने समझदारी का मुजाहिरा करते हुए एक बड़े खतरे और परेशानी से बचने का काम किया है। इस बात को लेकर हर तरफ इनकी तारीफ के पुल बांधे जा रहे हैं। बेलगाम एक्सप्रेस की रिपोर्ट। बेलगावी जिले इंदु 22 कोविड पॉजिटिव प्रकरण दाखलागिवे। नम्म जिले निन्नेवरेगे 85 प्रकरण, इवत्तु 22 सेरी 107 प्रकरण ओट्टारेगे नम्मल्लि दाखलागिदवे। इवत्तु बंदिरतक्कंत 22 प्रकरण हिन्नेले राजस्थान आज्मीरिगे होगिरतक्कंत अवर प्रयाणद हिन्नेले इदे। नमगे मे 2 तारीखिगे ಗುಜರಾತ್ ಸರ್ಕಾರದ ಒಬ್ಬ ಡೆಪ್ಟಿ ಕಮಿಷನರ್ ಸಂಬಂಧಪಟ್ಟಂಥ ಅಜ್ಮೀರ್ ಸಂಬಂಧಪಟ್ಟಂಥ ಡೆಪ್ಟಿ ಕಮಿಷನರ್ ಅವರು ಕೊಟ್ಟಂಥ ಪಾಸಿನ ಮೇಲೆ 38 ಜನರನ್ನು ತುಂಬಿಕೊಂಡಂಥ ಒಂದು ಖಾಸಗಿ ಬಸ್ಸು ನಮ್ಮ ಬಾರ್ಡರ್ ಚೆಕ್ ಪೋಸ್ಟ್ಗೆ ಬಂತು. ಅದನ್ನು ನಮ್ಮ ಎಲ್ಲ ಅಧಿಕಾರಿಗಳು ತಡೆದು ವಾಪಸ್ ಕಳಿಸಿಕೊಟ್ರು. ಪುನಃ ಅವರು ಬೇರೆ ಯಾವುದೋ ಒಂದು ಅನ್ಯ ಮಾರ್ಗದಿಂದ ಚಕ್ಕಡಿ ದಾರಿಯಲ್ಲಿ ಪುನಃ ನಮ್ಮ ಬಾರ್ಡರ್ನ ಒಳಗಡೆ ಎಂಟ್ರಿ ಆಗಿದ್ದಾರೆ. ತಕ್ಷಣ ನಮ್ಮ ಅಧಿಕಾರಿಗಳು ಸುಮಾರು ನಮ್ಮ ಬಾರ್ಡರ್ ಒಳಗಡೆ 5 ಕಿಲೋಮೀಟ್ರ್ ಬರೆದ್ರು ಒಳಗಡೆನೇ ಅವರ ಆ ವೆಹಿಕಲನ್ನು ಸೀಸ್ ಮಾಡಿಕೊಂಡು ಆ ಎಲ್ಲ 38 ಜನರನ್ನ ಕರ್ಕೊಂಡು ಬಂದು ನಿಪ್ಪಾಣಿ ಹತ್ತಿರ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇದೆ, ಅಲ್ಲಿ ಅವರನ್ನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿದ್ದೀವಿ. ತಕ್ಷಣಕ್ಕೆ ಆ 38 ಜನರನ್ನ ನಾವು 2 ತಾರೀಕಿಂದ ಕ್ವಾರಂಟೈನ್ ಮಾಡಿದ್ದೇವೆ, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನು. 7ನೇ ತಾರೀಕಿಗೆ ಆ ಎಲ್ಲ 38 ಜನರ ಸ್ವ್ಯಾಬನ್ನು ತೆಗೆದುಕೊಂಡಿದ್ದೇವೆ. ಆ 38 ಜನರ ಪೈಕಿ ಇವತ್ತು 30 ಜನರ ಗಂಟಲು ಮಾದರಿ ಪಾಸಿಟಿವ್ ಬಂದಿದೆ, 8 ಜನರದ್ದು ನೆಗೆಟಿವ್ ಬಂದಿದೆ. ಆ 30 ಜನರಲ್ಲಿ 8 ಜನ ಬಾಗಲಕೋಟೆ ಜಿಲ್ಲೆಯವರಿದ್ದಾರೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟವರು ಹುಕ್ಕೇರಿ ತಾಲೂಕು, ರಾಯಬಾಗ್ ತಾಲೂಕು, ಅಥಣಿ ತಾಲೂಕು, ಚಿಕ್ಕೋಡಿ ತಾಲೂಕು ಹಾಗೂ ಬೆಳಗಾವಿ ತಾಲೂಕಿಗೆ ಸಂಬಂಧಪಟ್ಟವರಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬದಾಮಿ ತಾಲೂಕು ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟವರಿದ್ದಾರೆ. ಆ ಎಲ್ಲರ ಸ್ವ್ಯಾಬನ್ನು ನಾವು ತಕ್ಕೊಂಡು ಸಕ್ಕ ಮಾದರಿ ಪರೀಕ್ಷೆ ಮಾಡಿದಾಗ ನಮಗೆ ಇವತ್ತು ಆ ವರದಿಗಳು ಬಂದಿದ್ದಾವೆ. ಆದರೆ ಅವ್ರನ್ನ 2ನೇ ತಾರೀಕಿಗೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಬಂದ ತಕ್ಷಣ ಅವರನ್ನು ನಾವು ಕ್ವಾರಂಟೈನ್ ಮಾಡಿರೋದ್ರಿಂದ ಆಗಬಹುದಾಗಿರ್ತಕ್ಕಂಥ ಒಂದು ಅನಾಹುತವನ್ನು ತಪ್ಪಿಸಿದ್ದೇವೆ ನಾವು. ಇದರ ಜೊತೆಗೇ ಇವರು ಎಲ್ಲರೂ ಸುಮಾರು 1.5 ತಿಂಗಳ ಮೇಲ್ಪಟ್ಟು ಅಜ್ಮೀರ್ನಲ್ಲೇ ಇದ್ದಾರೆ. ಅವರು ಲಾಕ್ಡೌನ್ ಯಾವಾಗ ಪ್ರಾರಂಭ ಆಯ್ತಲ್ಲ ಆವಾಗಿನಿಂದ ಅಲ್ಲೇ ಅಜ್ಮೀರ್ದಲ್ಲೇ ಅವರು ಲಾಕ್ಡೌನ್ ಅಲ್ಲಿ ಕ್ವಾರಂಟೈನ್ದಲ್ಲಿದ್ದರು. ಸುಮಾರು 1.5 ತಿಂಗಳಿಂದ ಅವರು ಅಲ್ಲೇ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಅವರು ಯಾರೂ ತಿರುಗಾಡಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಯಾರ ಸಂಪರ್ಕಕ್ಕೂ ಬಂದಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯ ಜನರಲ್ಲಿ ವಿನಂತಿ, ಯಾರೂ ಆತಂಕಕ್ಕೊಳಗಬೇಕಾಗಿಲ್ಲ, ಅವರು ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಅವರು ನಮ್ಮ ಕರ್ನಾಟಕದ ಗಡಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಂದ ತಕ್ಷಣ ಅವರನ್ನು ನಾವು ಹಿಡಿದುಕೊಂಡು ಹೋಗಿ ಕ್ವಾರಂಟೈನ್ ಮಾಡಿರೋದ್ರಿಂದ ಅವರೆಲ್ಲರೂ ಕ್ವಾರಂಟೈನ್ನಲ್ಲಿದ್ದಾರೆ. ಈಗ ನಾವು ಆ 30 ಜನರನ್ನು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಜಾರಿಯಲ್ಲಿದೆ. ಆಮೇಲೆ ಇನ್ನುಳಿದಂಥ ಎಲ್ಲ ನಾವು ಕ್ರಮಗಳನ್ನು ತೆಗೆದುಕೊಳ್ತಾಯಿದ್ದೀವಿ. ಬಾರ್ಡರ್ ಚೆಕ್ ಪೋಸ್ಟ್ನಲ್ಲಿ ಕಟ್ಟುನಿಟ್ಟಾಗಿ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟಂಥ ಜಿಲ್ಲೆಗಳಿಗೆ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಅಲ್ಲಿ ಮೆಡಿಕಲ್ ಟೀಮ್ಗಳನ್ನು ನಾವು ಡಿಪ್ಲಾಯ್ ಮಾಡಿದ್ದೀವಿ. ಆಮೇಲೆ ಅವರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟಂಥ ಜಿಲ್ಲೆಗಳಿಗೆ ಮಾಹಿತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಈ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ.
इवत प्रकरण अकस्मात नम कई तप दुड अनाहुत आगता आ हिन्दे नमेल अधिकारी बहुत वाले केसमी और इमीडियेटली न्याबी इंस्टिट्यूशनल क्वारंटन बहुत वो बेरे रोग हरडदे क्रम तेजे नमेंगे तुम अनुकूल आगे महिरा सुमार मूव जनरली एंट जन महिदार मकलू मूर्जन उड़द्वर अडलट्स